ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್ NH66 ಉಚ್ಚಿಲ ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಇದು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ನೂತನ ಸಂಚಿಕೆ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರ ಆಯೋಜನೆಯ ಸ್ಪಂದನ ವಾಹಿನಿಯ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗ್ತಾ ಅದ್ಭುತವಾದಂತಹ ಸಂಗೀತ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಅವರ ನೆನಪಿನಾಳದ ಹಲವಾರು ವಿಚಾರಗಳನ್ನ ನಮ್ಮೊಡನೆ ಹಂಚಿಕೊಳ್ತಾ ಮಧ್ಯ ಮಧ್ಯದಲ್ಲಿ ಅವರ ಸುಂದರವಾದಂತಹ ಕಂಠದ ಮಧುರ ಗೀತೆಗಳನ್ನ ಕೇಳ್ತಾ ಇರುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ದಿನ ನಮ್ಮ ಜೊತೆ ಇದ್ದಾರೆ ಚಾಕ್ಲೇಟ್ ಹೀರೋ, ಪ್ರತಿಭಾನ್ವಿತ ಕಲಾವಿದ, ಎಡಿಟಿಂಗ್ ಮಾಡ್ತಾರೆ, ಹಾಡ್ತಾರೆ, ಸಾಂಗ್ ಕಂಪೋಸ್ ಮಾಡ್ತಾರೆ, ಜೊತೆಗೆ ಅದ್ಭುತವಾಗಿ ಸಂಗೀತ ಲೋಕದತ್ತ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಯುವ ಪ್ರತಿಭಾನ್ವಿತ ಕಲಾವಿದ ಕಾರ್ತಿಕ್ ರಾಜ್ ಸಾಸ್ತಾನ ಅವರನ್ನ ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಣ್ಮಣಿ ಕಾರುಣಿಕದ ಗುಣಮಣಿ ಮೇರು ಮಹಿಮ ಗೋಳಿಗರಡಿ ಪಂಜುರ್ಲಿ ನಿನಿಂತೆ ಇಂದು ನಮ್ಮ ಮನದಲ್ಲಿ. ಕಾರುಣ್ಯ ಕಣ್ಮಣಿ ಕಾರುಣಿಕದ ಗುಣಮಣಿ ಮೇರು ಮಹಿಮ ಗೋಳಿಗರಡಿ ಪಂಜುರ್ಲಿ ನಿನಿಂತೆ ಇಂದು ನಮ್ಮ ಮನದಲ್ಲಿ. ಪಾರಾಣ್ಯ ಪೊಂಗವ ಧಾರಿಣಿಯ ಧರ್ಮ ದೈವ ಚಾರು ಚರಿತ ಆಸ್ತಿಕರ ಕಲ್ಪವಲ್ಲಿ ನಿನಿರಲು ನಮಗೆ ಇನ್ನು ಭಯವೆಲ್ಲಿ, ನಿನಿರಲು ನಮಗೆ ಇನ್ನು ಭಯವೆಲ್ಲಿ. ಕಾರುಣ್ಯ ಕಣ್ಮಣಿ ಕಾರಣಿಕದ ಗುಣಮಣಿ ಮೇರು ಮಹಿಮ ಗೋಳಿಗರಡಿ ಪಂಜುರ್ಲಿ ನಿನಿಂತೆ ಇಂದು ನಮ್ಮ ಮನದಲ್ಲಿ. ಸುಂದರ ಸದನ ಸೂಕರ ವದನ ಬಂಧ ಭವಣಿ ದೂರಗೊಳಿಸು ಭಕ್ತ ಚೇತನ ವಂದನೀಯ ನಿನ್ನ ಬಲುಮೆ ನಿತ್ಯ ನೂತನ ಧನ್ಯ ಜೀವನ ನಮ್ಮ ಬದುಕು ಪಾವನ. ಬೈದರ್ಕಳ ಕ್ಷೇತ್ರವಾಸ ಮಹನೀಯ ಧರ್ಮ ರಕ್ಷೆಗೊಲಿದೆ ಸ್ವಾಮಿ ನಂಬಿದವರ ಸ್ಮರಣೀಯ. ಬ್ರಹ್ಮ ಬೈದರ್ಕಳ ಕ್ಷೇತ್ರವಾಸ ಮಹನೀಯ ಧರ್ಮ ರಕ್ಷೆಗೊಲಿದೆ ಸ್ವಾಮಿ ನಂಬಿದವರ ಸ್ಮರಣೆಯ. ಹಿರಣ್ಯಾಕ್ಷ ದಮನ ಗೈದ ವಿಷ್ಣು ರೂಪ ಅವತರಣ ಧರಣಿಯಲ್ಲಿ ಮಹಿಮೆ ಮೆರೆದ ಭಾಗ್ಯ ದೀಪ ಶುಭ ಚರಣ. ಧರ್ಮ ರಕ್ಷಕ ದುಷ್ಟ ಶಿಕ್ಷಕ ಕರ್ಮ ಭೂಮಿ ಕಾಯುವ ಚೆಲ್ಲುವ ಚಿತ್ತರಂಜಕ ನಿರ್ಮಲಾಂಗ ಭಜಿಪ ಸರ್ವ ಭಕ್ತ ಪಾಲಕ ದೈವ ನಾಯಕ ಬಾಳ ಶರದಿ ನಾವಿಕ. ಕಾರುಣ್ಯ ಕಣ್ಮಣಿ ಕಾರುಣಿಕದ ಗುಣಮಣಿ ಮೇರು ಮಹಿಮ ಗೋಳಿಗರಡಿ ಪಂಜುರ್ಲಿ ನಿನಿಂತೆ ಇಂದು ನಮ್ಮ ಮನದಲ್ಲಿ. ಶರಣ ಮೊತ್ತ ವಂದಿತ ಸ್ತುತ್ಯ ಯಕ್ಷಗಾನ ನೇಮ ಉತ್ಸವಾರ್ಚಿತ ಸ್ತುತ್ಯ ಯಕ್ಷಗಾನ ನೇಮ ಉತ್ಸವಾರ್ಚಿತ. ಸಂಕ್ರ
ಶ್ರಮಣದ ಶುಭ ದಿನದಿ ಧರ್ಮ ದೈವ ದರ್ಶನ ಕಿಂಕರರ ವಿವಿಧಾರ್ಚನೆ ದೈವ ನುಡಿಯ ಸ್ಪಂದನ ಸಂಕ್ರಮಣದ ಶುಭ ದಿನದಿ ಧರ್ಮ ದೈವ ದರ್ಶನ ಕಿಂಕರರ ವಿವಿಧಾರ್ಚನೆ ದೈವ ನುಡಿಯ ಸ್ಪಂದನ ಸಂತಾನವ ಬಯಸಿದಾಗ ತೂಗಾಡಿವೆ ತೊಟ್ಟಿಲು ಅಂತರಂಗ ಶುದ್ಧಿಗೊಲಿದು ತೋರ್ದೆ ವಿಜಯ ಮೆಟ್ಟಿಲು ಪ್ರೇಮ ಸಾಗರ ಕ್ಷೇಮ ಶ್ರೀವರ ಕಾಮಿತಾರ್ಥ ಕೊಡುವ ಸ್ವಾಮಿ ಮಂಜುಳಾಧರ ಹೇಮ ಸೋಮ ಸುಪ್ರಭಾಂಗ ಬಲವಿನಾಗರ ಶ್ರೀ ಕೃಪಾಕರ ಭುವನ ಗಗನ ಭಾಸ್ಕರ गए हम कहाए मेरे साजन इन बहारों में दिल की कली खिल गई मुझको तुम जो मिले हर खुशी मिल गई तेरे होठों पे है हुस्न की बिजलियां तेरे गालों पे है जुल्फों की बदलियां तेरे बालम की खुशबू से बहके चमन संग मरमर के जैसा ही तेरा बदन मेरी जाने जा है तेरी चांदनी जड़ रोशन आज कोई प्यार है ये हसी वादियां ये खुला आसमां आ गए हम कहां है मेरे साजना ಉಠನೆ ಲಗಿ ಹೂಫಾನ
जानो क्यों मेरे सीने में है सनम तुम्हें चाहूंगा दिलों न जान से मेरी जाने जी तेरी कसम ये हसी वादियाँ ये खुला आसमां आ गए हम कहाँ मेरे साजन इन बहारों में दिल की कली खिल गई मुझको तुम जो मिले हर खुशी मिल गई मेरी जाने जा है तेरी चांदनी जड़ रोशन आज कोई प्यार गेरा ये हसी वादियाँ ये खुला आसमां आ गए हम कहाँ मेरे साजन ये हसी वादियाँ ये खुला आसमां आ गए हम कहाँ मेरे साजन ಪ್ರತಿವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಗೀತಗಾರ ಎಳವೆಯಲ್ಲಿ ಗುರುವಿಲ್ಲದೆ ಎಲ್ಲವನ್ನು ಕೂಡ ಸಿದ್ಧಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಎಷ್ಟೆಲ್ಲ ಕಲಿಕೆಯನ್ನು ಸಾಧ್ಯ ಅದೆಲ್ಲವನ್ನು ಕೂಡ ಸಂಗೀತ ಕ್ಷೇತ್ರದಲ್ಲಿ ನಾನು ಮಾಡಬೇಕನ್ನೋ ಹಂಬಲದಿಂದ ಬೆಳೆಯುತ್ತಿರುವಂತಹ ಯುವಕ ಶ್ರೀ ಕಾರ್ತಿಕ್ ರಾಜ್ ಸಾಸ್ತಾನ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ಕಾರ್ತಿಕ್, ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ. ಉಡುಪಿ ಜಿಲ್ಲೆಯ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಆಗಿ ಬೆಳೀತಾ ಇದ್ದೀರಿ. ಕಾರ್ತಿಕ್ ರಾಜ್ ಸಾಸ್ತಾನ ಅಂದರೆ ಸಂಗೀತದಲ್ಲೊಂದು ಚಿಕ್ಕ ಹೆಜ್ಜೆಯನ್ನು ಇಡಿಸಿದಂಥ ಹುಡುಗ ಅಂತ. ಎಳವಿನಲ್ಲಿ ಗುರು ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ತಾರೆ, ಆದರೆ ಗುರು ಇಲ್ಲದೆಯೂ ಗುರಿಯನ್ನು ಮುಟ್ಟಬಲ್ಲಂಥ ಅದ್ಭುತವಾದಂಥ ಸಾಧನೆ ನಿಮ್ಮದು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮ್ಮ ಹಾಡುಗಳು ಈ ಒಂದು ಪಯಣ? ಮೊದಲಿಂದ ಸಂಗೀತದ ವಾತಾವರಣ ಇತ್ತು ಮನೆಯಲ್ಲಿ. ಅಪ್ಪ ಅಮ್ಮ ಅಂಕಲ್ ಎಲ್ಲರೂ ಹಾಡ್ತಾ ಇದ್ರು, ಅಜ್ಜನೂ ನನ್ನ ಹಾಡು ಹೇಳಿಸಿ ಮಲಗಿಸ್ತಾ ಇದ್ರು. ಸೊ ಹಾಗಾಗಿ ನಾನು ನನ್ನ ಖುಷಿಗೋಸ್ಕರ ಹಾಡು ಅಂದರೆ ಜೊತೆ ಜೊತೆಯಾಗಿ ಬೆಳೆದದ್ದು. ಹಾಡಿನ ಜೊತೆ ನೀವು ಬೆಳೆದ್ರೆ ನಿಮ್ಮ ಜೊತೆ ಹಾಡು ಬೆಳೀತೆ, ಆದರೆ ಬದಲಾವಣೆಗಳು ಮಾತ್ರ ಆಗ್ತಾವಂತು. ಅದು ಖಂಡಿತ ಬೇಕಾದ್ದೇ, ಯಾಕೆಂದರೆ ನಮ್ಮ 25 ವರ್ಷಗಳ ಹಿಂದಿನ ಟೆಕ್ನಾಲಜಿಗೂ ಹೌದು ಈಗಿನ ಟೆಕ್ನಾಲಜಿಗೂ ತುಂಬ ವ್ಯತ್ಯಾಸ. ಹೌದು, ಬಟ್ ಆಗ ಹಾಡಿನ ರೆಕಾರ್ಡಿಂಗ್ ಅಂದರೆ ಅದೇನೋ ದೊಡ್ಡ ವಿಚಾರ ಆಗಿತ್ತು. ಕರೆಕ್ಟ್, ಕಾಲಘಟ್ಟ ಆಗಿತ್ತು. ಹೌದು, ಇವತ್ತು ಅಂಗ ಎಲ್ಲಿದೆ? ಹೌದು, ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಅದರ ಮೇಲೆ? ಕರೆಕ್ಟ್, ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತಗೊಂಡಿದ್ರಿ. ಹೌದು, ಹೇಗೆ ಹಾಡುಗಳನ್ನು ಕಂಪೋಸ್ ಮಾಡೋ ಮಟ್ಟಕ್ಕೆ ನೀವು ಬೆಳೆದ್ರಿ? ಮೊದಲು ನಾನು ನಾರ್ಮಲಿ ಸಿಂಗರ್ ಆಗಿದ್ದೆ, ನಾನು ಆರ್ಕೆಸ್ಟ್ರಾ ಇದರಲ್ಲೆಲ್ಲ ಹಾಡ್ತಾ ಇದ್ದೆ. ಮನೆಯಲ್ಲಿ ಅಂಕಲೆಲ್ಲ ಹಾಡ್ತಾ ಇದ್ರು ಕೃಷ್ಣ ಶಾಸ್ತ್ರ ಅಂತ, ಅವರು ಹಾಡೋದನ್ನು ನಾನು ಒಂದು ಸೈಡಲ್ಲಿ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನೇ ಹೋಗಿ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ದೆ. ನಾನು ಬೆಳೆದ ನಾ ಜಾಸ್ತಿ ARM ಮತ್ತು ARM ಅವ್ರದ್ದು ಮತ್ತು ಇಳೆರಾಜ ಸರ್ ಅವ್ರದ್ದು ಅವ್ರದ್ದು ಜಾಸ್ತಿ ಸಾಂಗ್ಸ್ ಕೇಳ್ತಾ ಇದ್ದೆ. ರಾತ್ರಿ ಮಲಗುವಾಗಲೂ ಅವ್ರ ಸಾಂಗ್ಸೇ ಇಟ್ಕೊಂಡು ಮಲಗ್ತಾ ಇದ್ದೆ. ಸೊ ಹೀಗೀಗೆ ಕೇಳ್ತಾ ಅವರು ಏನಂತ ಹೇಳಿದರೆ, ನಾರ್ಮಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಥರಲ್ಲ, ಲಾಟ್ ಆಫ್ ಜಾನರಸ್ ಮ್ಯೂಸಿಕಲ್ಲಿ ತುಂಬ ಜಾನರಸ್ ಇದೆ. ರೆಗೆ, ಬ್ಲೂಸು, ಜ್ಯಾಸು, ಹೀಗಿನ ತುಂಬ ಜಾನರಸ್ ಇದೆ. ಈ ನಮ್ಮ ಇಡೀ ನಮ್ಮ ಭಾರತದಲ್ಲೇ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರಲ್ಲಿ ತುಂಬ ಜಾನರಸ್ ಈ ಸಾಂಗ್ಸಲ್ಲೇ ಜಾನರಸ್ ಬೇರೆ ಬೇರೆ ಜಾನರ್ಸ್ ಹಾಡಲ್ಲಿ ಕೊಟ್ಟಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ರೆ ಅದು ಇಳೆಯರಾಜ್ ಅವ್ರು ಮಾತ್ರ. ಸಾರ್ವಕಾಲಿಕವಾಗಿ ಎಲ್ಲರೂ ಹೇಳ್ತಾರೆ. ಹೌದು ಅಂದ್ರೆ ಅವರೊಂದು ಲೆಜೆಂಡ್. ಸೊ ಅವರ ಹಾಡುಗಳಲ್ಲಿ ತುಂಬಾ ತುಂಬಾ ವೆರೈಟಿ ಸಾಂಗ್ಸ್. ಈ ಹಾಡುಗಳನ್ನ ನಾನು ಕೇಳ್ತಾ ನಂಗೂ ಯಾಕೆ ಕಂಪೋಸ್ ಮಾಡಬಾರ್ದು ಹಾಡನ್ನ, ಇದೇ ಮಾತನ್ನ ಸಾಧು ಕೋಗಿಲ್ ಅವರು ಹೇಳ್ತಾ ಇದ್ರು. ಹೌದು, ಯಾಕೆಂದ್ರೆ ಇಳೆಯರಾಜ್ ಅವರ ಪ್ರತಿ ಕಂಪೋಷನ್ ಏನಿದೆ ಅದನ್ನು ತುಂಬ 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 ಡೀಪಾಗಿ ನೋಡ್ಕೊಂಡು ಕಲಿಬೇಕು, ಯಾಕಂದರೆ ಅದು ಅಷ್ಟು ಟಫ್ ಇರ್ತದೆ. ತುಂಬ ಟಫೆಸ್ಟ್ ಕಂಪೋಸಿಷನ್ಸ್. ಅವರು ಹೆಚ್ಚು ಕೌಂಟರ್ ಪಾಯಿಂಟ್ ಅಂತ ಒಂದು ಸಬ್ಜೆಕ್ಟ್ ಇದೆ ಮ್ಯೂಸಿಕಲ್ಲಿ, ಅದನ್ನು ಯೂಸ್ ಮಾಡೋದು. ಒಂದು ಮೆಲೋಡಿ ಹೋಗ್ತಾ ಇರುವಾಗ ಅದ್ರ ಜೊತೆಗೆ ಮತ್ತೊಂದು ಮೆಲೋಡಿ ತೊಗೊಂಡು ಹೋಗೋದು, ಅದು ಕೌಂಟರ್ ಪಾಯಿಂಟ್ ಸಿಸ್ಟಮ್ ಅಂತ ಹೇಳ್ತಾರೆ ಮ್ಯೂಸಿಕ್ ಥಿಯರಿಯಲ್ಲಿ. ಸೊ ಈ ಥರದೆಲ್ಲ ಅವ್ರ ಮ್ಯೂಸಿಕ್ಸಲ್ಲಿ ಜಾಸ್ತಿ, ಅಂದರೆ ಕಲಿಕೆಗೆ ಆಸಕ್ತಿ ಇದ್ದವನಿಗೆ ಅದು ಅದು ಗೊತ್ತಾಗುತ್ತೆ. ಸೊ ಅವ್ರದ್ದು ಸಾಂಗ್ಸ್ ಮತ್ತು ARM ಅವರ ಸಾಂಗ್ಸ್ ಯಾಕೆ ನಾನು ಕೇಳಲಿಕ್ಕೆ ಇದು ಮಾಡಿದೆ ಅಂತ ಹೇಳಿದ್ರೆ, ARM ಅವರು ಮ್ಯೂಸಿಕಲ್ಲಿ ಒಂದು ಚೇಂಜಸ್ ತಂದರು. 90s ಮ್ಯೂಸಿಕ್ಕು ಏನೋ ನಮ್ಗೆ ಹೈಸ್ ಜಾಸ್ತಿ ಕೇಳ್ತಾ ಇತ್ತು ಮ್ಯೂಸಿಕಲ್ಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು. 90s ಹಿಂದಿನ ಸಾಂಗ್ಸ್ ಕೇಳಿ ಈ ಸ್ಟ್ರಿಂಗ್ಸು ಇದೆಲ್ಲ ಜಾಸ್ತಿ ಕೇಳೋದು. ಅಬ್ ತೇರೆ ಬಿನ್ ಚೀನೇ ಈ ಸಾಂಗ್ಸ್ ಎಲ್ಲ ನೀವು ಕೇಳಿ, ಹೈಸ್ ಎಲ್ಲ ಜಾಸ್ತಿ. ARM ಅವರು ಏನು ಮಾಡಿದೆ ಅಂತ ಹೇಳಿದ್ರೆ, ಸೌಂಡ್ ಡಿಸೈನಿಂಗಲ್ಲಿ ಚೇಂಜಸ್ ತಂದರು. ಹಿತವಾಗಿ ಒಂದು ಫ್ಲೂಟಲ್ಲಿ ನಾವು ಹೈ ಮಿಡ್ಸನ್ನು ಯೂಸ್ ಮಾಡಬೇಕಾ, ಲೋ ಮಿಡ್ಸನ್ನು ಯೂಸ್ ಮಾಡಬೇಕಾ? ಈ ಆ್ಯಕ್ಚುಲಿ ಫ್ಲೂಟಲ್ಲಿ ನಾರ್ಮಲಿ ಫ್ಲೂಟನ್ನು ರೆಕಾರ್ಡಿಂಗ್ ಮಾಡ್ತಾಯಿದ್ರು, ಬಟ್ ಫ್ಲೂಟಲ್ಲಿ ಬೇಸ್ ಪಾರ್ಟನ್ನು
ರೆಕಾರ್ಡಿಂಗ್ ಮಾಡ್ಬೋದು ಅಂತ ಎ ಆರ್ ರಹಮಾನ್ ರೋಜಾ ಮೂವಿಯಲ್ಲಿ ನೀವು ನೋಡಿ ಫ್ಲೂಟನ್ನು ಅವ್ರು ಹೆಂಗೆ ಯೂಸ್ ಮಾಡಿದ್ದಾರೆ ಅಂದರೆ ಫ್ಲೂಟನ್ ಬೇಸ್ ಪಾರ್ಟನ್ನು ಹೆಂಗೆ ಸೌಂಡ್ ಡಿಸೈನಿಂಗ್ ಮಾಡಿ ಜನರಿಗೆ ಹಿತವಾಗಿ ಕೇಳಿಸ್ಬೇಕು. ಸೊ ಎ ಆರ್ ರಹಮಾನ್ ಈ ಟೆಕ್ನಾಲಜಿಯನ್ನು ತಗೊಂಡು ಬಂದರು. ಸೊ ಎ ಆರ್ ರಹಮಾನ್ ಸಾಂಗ್ಸನ್ನು ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಅದ್ರ ಜೊತೆಗೆ ಕಂಪೋಸಿಷನ್ ಅಂತ ಒಲವು ನಿಮ್ಗೆ ಯಾಕೆ ಬಂತು? ಕಂಪೋಸಿಷನ್ ನಂಗೂ ಅದೇ ಇಳೆಯರಾಜವರು ಜಾಸ್ತಿ ನಾವು ಸಾಂಗ್ಸ್ ಕೇಳ್ತಾ ನಾವು ಇಂಥದ್ದು ಮಾಡಬೇಕು ಆಗೋದಿಲ್ಲ ಪ್ರಯತ್ನ ಮಾಡಬೇಕು ಅಂತ. ಈಗ ಗುರುವಿಲ್ಲದೇ ಸಂಗೀತ ಕ್ಲಾಸಿಗೆ ಹೋಗಿದ್ರೆ? ಸಂಗೀತ ಕ್ಲಾಸ್ ಹೋಗಿದ್ದೆ ನಾನು ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಹೋಗಿದ್ದೆ. ನನ್ನ ಗುರುಗಳು ಶಾಸ್ತ್ರೀಯದಲ್ಲಿ ಪಲ್ಲವಿ ತುಂಗ ಅಂತ ಮೇಡಮ್ ಅವರು, ಫಸ್ಟ್ ಅವ್ರ ಜೊತೆ ಹೋದೆ. ನೆಕ್ಸ್ಟು ಮೀನಾಕಾರ್ ಅಂತ ಮೇಡಮ್ ಅವ್ರ ಜೊತೆ ಹೋದೆ, ಅವ್ರು ನಮ್ಮನೆ ಹತ್ತಿರನೇ. ಓಕೆ, ನಾನು ನಂಗೆ ಬೇಸಿಕ್ ಶಾಸ್ತ್ರೀಯ ನನ್ನ ಹತ್ರ ಇತ್ತು. ಸೊ ಹಾಗಾಗಿ ನಾನು ಪಿಯಾನೋ ಕ್ಲಾಸ್ ಮೊದಲಿಂದ ಹೋಗ್ತಾ ಇದ್ದೆ ಚಿಕ್ಕವನಿಂದಲೂ, ಗಿಟಾರ್ ಮತ್ತು ಪಿಯಾನೋ ಕ್ಲಾಸ್. ಸೊ ಮ್ಯೂಸಿಕಲ್ ನಾಲೆಜ್ ಇರೋದ್ರಿಂದ ನಾನು ಸೌಂಡ್ ಡಿಸೈನಿಂಗ್ ಕೋರ್ಸ್ ಸೇರಿಕೊಂಡೆ ಬೆಂಗಳೂರಲ್ಲಿ. ಓಕೆ, ಹೋಗಿ ಈಗ ನಿಮಗೆ ಅಂದರೆ ನಿಮಗೆ ಬೇಸಿಕ್ಕಾಗಿ ಗಿಟಾರ್ ಮತ್ತು ಪಿಯಾನೋ ಇದ್ದುದರಿಂದ ಹಾಂ ನಿಮಗೆ ಸ್ವರ ಪ್ರಸಾರಗಳೆಲ್ಲ ಸ್ವರ ಸ್ಥಾನಗಳೆಲ್ಲ ಸ್ವಲ್ಪ ನಿಮಗೆ ಈಸಿ ಆಯಿತು ಅಂತ ಅನಿಸ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ಬಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹೌದು, ವರ್ಕನ್ನ. ಹೌದು, ಅಂದರೆ ನಾನು ಮೊದಲಿಂದ ನನಗೆ ಯಾವಾಗ ನಾನು ಕಂಪೋಸಿಷನ್ ಸ್ಟಾರ್ಟ್ ಮಾಡಿದೆ ಅದ್ರ ನೆಕ್ಸ್ಟ್ ಕಂಪೋಸಿಂಗಲ್ಲಿ ನೆಕ್ಸ್ಟ್ ಬರೋದೇ ರೆಕಾರ್ಡಿಂಗು, ಸೌಂಡ್ ಡಿಸೈನಿಂಗು, ಒಂದು ಇನ್ಸ್ಟ್ರೂಮೆಂಟನ್ನು ಹೆಂಗೆ ರೆಕಾರ್ಡ್ ಮಾಡಬೇಕು ಅದನ್ನೆಲ್ಲ. ಮೊದಲಿನ ಕಾಲದಲ್ಲಿ ಎಲ್ಲಿ ಮಾಡ್ತಾಯಿದ್ರು, ಎಲ್ಲರೂ ಹತ್ರ ಇನ್ಸ್ಟ್ರೂಮೆಂಟ್, ಈಚೆ ಕೀಬೋರ್ಡ್, ಈಚೆ ಗಿಟಾರು, ಈಚೆ ಫ್ಲೂಟ್ ಎಲ್ಲ ಒಟ್ಟಿಗೆ ಇಟ್ಕೊಂಡು ಅಟ್ ಎ ಟೈಮ್. ಈಗ ಏನಾಗಿದೆ ಅಂದರೆ ವಿ ಎಸ್ ಟೀಸ್ ಬಂದಿದೆ. ಹೌದು, ಟ್ರ್ಯಾಕ್ ಬೈ ಟ್ರ್ಯಾಕ್ ತಗೊಳ್ತೀವಿ, ಟ್ರ್ಯಾಕ್ ಬೈ ಟ್ರ್ಯಾಕ್ಗಿಂತ ವಿ ಎಸ್ ಟೀಸ್ ಬಂದಿದೆ. ನಾವೀಗ ಫ್ಲೂಟನ್ನು ಒರಿಜಿನಲ್ ರೆಕಾರ್ಡ್ ಮಾಡಬೇಕಂತ ಇಲ್ಲ, ಕೀಬೋರ್ಡಲ್ಲೇ ವಿ ಎಸ್ ಟೀಸ್ ಹಾಕೊಂಡು ಮಾಡ್ಬೋದು. ಸ್ಟ್ರಿಂಗ್ಸನ್ ಸಹ ನಾವು ಅವ್ರ ವಯಲಿನ್ ಅವ್ರನ್ನು ಕರ್ಸ್ಕೊಂಡು ನಾವು ಇನ್ಕ್ಲೂಡಿಂಗ್ ತಬಲಾ ಮೃದಂಗ ಎಲ್ಲವನ್ನು ಕೂಡ ಮಾಡಲಿ, ನಮಗೆ ಒಬ್ಬರೇ ಕೂತ್ಕೊಂಡು ಮಾಡ್ಬೋದು. ಸೊ ಆ ಥರ ಟೆಕ್ನಾಲಜಿ ಬಂದಿದೆ ಈಗ. ಸೊ ಹಾಗಾಗಿ ನಾನು ಅದನ್ನು ಕಲಿತಾ ಹೋದೆ, ವಿ ಎಸ್ ಟೀಸ್ ಹೆಂಗೆ ಯೂಸ್ ಮಾಡೋದು, ಡಾಯ್ ಹೆಂಗೆ ಯೂಸ್ ಮಾಡೋದು, ಇದನ್ನು ಕಲಿತೆ ಕಂಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗಿದೆ ನಿಮ್ಮ ಆಲ್ಬಮ್ ಪಯಣ? ಹೋಗ್ತಾ ಇದೆ, ಆಲ್ಬಮ್ ಮಾಡ್ತಾ ಇದೆ. ಅಂದರೆ ನಾನೇನು ನಂದು ಮೈನ್ ಉದ್ದೇಶ ಅಂದರೆ ಡಿಫ್ರೆಂಟ್ ಆಗಿ ಕೊಡಬೇಕು. ನಾರ್ಮಲಿ ಎಲ್ಲ ಥರ ಸಾಂಗ್ ನಮ್ದು ಇರಬಾರ್ದು, ನಮ್ದೇನಾದರೂ ಡಿಫ್ರೆಂಟ್ ಕೊಡಬೇಕಂತ. ಓಕೆ, ಎಷ್ಟು ಆಲ್ಬಮ್ಗಳನ್ನು ಮಾಡಿದ್ರಿ ಇಷ್ಟು ತನಕ? ನಾನು 60-70 ಆಲ್ಬಮ್ಸ್ ಮಾಡಿದೆ ಆಲ್ರೆಡಿ. ಓಕೆ, ಹಾಂ, ಕುಂದಾಪುರ ಕನ್ನಡ, ಪ್ಯೂರ್ ಕನ್ನಡ, ತುಳು. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಫಸ್ಟ್ ನಿಮ್ಮ ಆಲ್ಬಮ್ ಯಾವ್ದು ಮಾಡಿದ್ರಿ ಆಗ ರಿಲೀಸ್ ಆಗುವ? ಹೇಗೆ ನಂದು ಫಸ್ಟ್ ಅಂದ್ರೆ ಹೇಳಿದ್ರೆ ನಾನು ಮನು ಹಂದಾಡಿ ಅವರು ಕುಂದಾಪುರ ಕನ್ನಡ ರಾಯಭಾರಿ ಅವರದ್ದು ಹಾಡು ಕಂಪೋಸ್ ಮಾಡಿದ್ ನಾನು ಕುಂದಾಪುರ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲೇ ಕಂಪೋಸ್ ಮಾಡಿದ್ದೆ. ಹೌದೌದು, ಅದ್ರ ನೆಕ್ಸ್ಟ್ ತುಂಬಾ ಮಾಡಿದೆ. ಬಟ್ ನಂದು ಕೆಲವೊಂದು ಕಂಪೋಸಿಷನ್ಗೆ ಅವಾರ್ಡ್ ಬಂದಿತ್ತು. ನಮ್ಮ ಇಲ್ಲಿಪ್ಪದೇ ನನ್ನೂರು ಅಂತ ಒಂದು ಕುಂದಾಪುರ ಕನ್ನಡ ಆಲ್ಬಮ್ ಮಾಡಿದ್ದೆ, ಅದಕ್ಕೆ ನಮಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬಂದಿತ್ತು. ಓಕೆ, ಕಂಗ್ರಾಟ್ಸ್. ಮತ್ತು ನಾನು ಒಂದೇ ಮಾತರಂ ನಮ್ಮ ಮಲ್ಪೆಯಲ್ಲಿ ಸಂವೇದನಾ ಟ್ರಸ್ಟ್ ಅವ್ರು ಮಾಡ್ತಾರೆ, ಅದರಲ್ಲಿ ನಾನು ನ್ಯಾಷನಲ್ ಅವಾರ್ಡ್ ಅದಕ್ಕೆ ಫೈನಲಿಸ್ಟ್ ಆಗಿದ್ದೆ. ಓಕೆ, ಒಂದೇ ಮಾತರಂ ನಮ್ಮ ಓನ್ ರಾಗದಲ್ಲಿ ಕಂಪೋಸ್ ಮಾಡಿದ್ದೆ, ಅದರಲ್ಲಿ ನಾನು ಫೈನಲಿಸ್ಟ್ ಆಗಿದ್ದೆ. ಓಕೆ, ಸೊ ಹೀಗೆ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ ಏನೋ ಇದರ ಸೂಚನೆ, ನೂರು ವಿಷಯ ಇದ್ದರೂ ನಿನ್ನದೊಂದೆ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ, ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ.
ನನ್ನಲ್ಲಿ ಎದೆಯ ಬಡಿ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿ ತನಕ್ಕೆ ನೀನೆ ತಾನೆ ಸರಿಯಾದ ಸಿಯಾದ ಪರಿಹಾರ ಈಗ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ ಯಾವ ದೃಷ್ಟಿ ತಾಗರಂತ ನಿನ್ನ ಕಣ್ಣೇ ನನ ಕಾವಲು ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ನೀನಾದೇನಾ ನನ್ನ ಪ್ರೀತಿ ಹಾಡು ಮುಂದುವರಿತ ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್ ಎನ್ಎಚ್ 66 ಉಚ್ಚಿಲ ಕಾಪು. ನನ್ನ ಪ್ರೀತಿಯ ಹಾಡು ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಸ್ವಾಗತ. ಇದು ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಪ್ರಸ್ತುತಿಯ ಸ್ಪಂದನ ವಾಹಿನಿಯ ವಿಶಿಷ್ಟ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ದಿನ ನಮ್ಮ ಜೊತೆ ಇದ್ದಾರೆ ಉಡುಪಿ ಜಿಲ್ಲೆ ಕಂಡಂತಹ ಅದ್ಭುತ ಪ್ರತಿಭಾನ್ವಿತ ಸಂಗೀತ ಕಲಾವಿದ ಕಾರ್ತಿಕ್ ರಾಜ್ ಸಾಸನ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗಮನಿಸುವೆ ನೀನು ಬಯಸಿ ಹೇ ನಿನ್ನೆ ನಾನು ನಂಬದೇಕೆ ದೂರವೇ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ದಾರಿ ಮರೆಯಲಿ ಬಿಸಿಯಿರದ ಉಸಿರು ನಾನು ನೀನು ಇರದೆ ಗಮನಿಸುವೆ ನೀನು ಬಯಸಿ ಹೇ ನಿನ್ನೆ ನಾನು ನಂಬದೆ ಏಕೆ ದೂರವೇ ನನ್ನನು ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು ಎವ್ರಿ ನೂನ್ ಎವ್ರಿ ನೈಟ್ ಐಲ್ ಬಿ ದೇರ್ ಫಾರ್ ಯು My heart says that I love you And my soul will burn always for you Nanna jagave ninna hiditake silukide Nana bageya bhavaneya ಹೊಡೆತಕ್ಕೆ ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ ನಗಬಹುದೇ ಮೌನ ಮುರಿಯದೆ ಸಿಗಬಹುದೇ ದೂರ ಸರಿಯದೆ ಕಳೆದು ಹೋದ ಮಗು ನಾನು ನೀನು ಇರದೆ
ಚೂರು ಮರೆಗೆ ನೀನು ಸರಿದರು ಸಹಿಸೆನು ನೀನೇ ತೆರೆದು ನೋಡು ಹೃದಯದ ಬೇಹುದಿಯನು ಬದುಕಲು ಏನು ತದ ನೆಪಗಳೇ ಸಾಕಲ್ಲವೇ ಕೊಡಬಹುದೇ ನೋವುಲಿಯದೆ ಬಿಡಬಹುದೇ ಜೀವ ಬೆರೆಯದೆ ಕಿಟಕಿರದ ಮನೆಯು ನಾನು ನೀನು ಇರದೆ ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು ಎವ್ರಿ ನೂನ್ ಎವ್ರಿ ನೈಟ್ ಐಲ್ ಬಿ ದೇರ್ ಫಾರ್ ಯು ಮೈ ಹಾರ್ಟ್ ಸೇಸ್ ದಟ್ ಐ ಲವ್ ಯು ಅಂಡ್ ಮೈ ಸೋಲ್ ಫೀಲ್ಸ್ ಆಲ್ವೇಸ್ ಫಾರ್ ಯು ಕೊಡೆ ಹಿಡಿವ ಸೇ ನನಗೆ
ವೇಳೆಯಲ್ಲಿ ನೀ ಏಕೆ ಜೊತೆಗಿರುವೆ. ನೀವು ಈ ಆಲ್ಬಮ್ಗಳನ್ನು ಬಿಟ್ಟರೆ ಬೇರೆ ಯಾವ ಥರದ ಸಾಂಗ್ಗಳ ಬಗ್ಗೆ ನೀವು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಈಗ? ಈಗ ಯಾವ್ದಾರು ಫಿಲ್ಮಿ ಆಫರ್ಸ್ ಏನಾದರೂ ಆ ಥರ? ನಾನು ಈಗ ನಾನು ಕಲಿತಾ ಇದ್ದೆ ಅಷ್ಟೇ, ನಾನು ಶಾರ್ಟ್ ಮೂವೀಸ್ ಮಾತ್ರ ಮಾಡ್ತಾ ಇದ್ದೆ, ಎಲ್ಲ ಕಲ್ತ್ಕೊಂಡೇ ಫಿಲ್ಮ್ ಕಾಲಿಡು ಅಂತ. ಖಂಡಿತ. ಓಕೆ, ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಕಲೆಗಳ ಬಗ್ಗೆ ಯಾವುದ್ರ ಬಗ್ಗೆ ಆಸಕ್ತಿ ಅನ್ಕೊಂಡು? ಬೇರೆ ಅಂದರೆ ಅಂದರೆ ನಾನು ನಾರ್ಮಲಿ ಮೊದಲಿಂದ ಮ್ಯೂಸಿಕಲ್ಲೇ ಇದ್ದದ್ದು, ಬಟ್ ನನಗೆ ಎಡಿಟಿಂಗ್ ಇಷ್ಟ. ನಾನು ಮೊದಲಿಂದ ಯಾವಾಗ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ ಆವಾಗಲಿಂದ ಎಡಿಟಿಂಗ್ ಮಾಡ್ತಿದ್ದೆ, ವಿಡಿಯೋ ಎಡಿಟಿಂಗ್, ವಿ ಎಫ್ ಎಕ್ಸ್, ಇದು ಎಲ್ಲದೂ ಮಾಡ್ತಾ ಇದ್ದೆ. ನಂತರ ಕ್ಯಾಮರಾ ವರ್ಕು ಗೊತ್ತು ನನಗೆ, ಒಂದು ಒಂದು ಶಾರ್ಟ್ ಮೂವಿನೂ ತುಂಬ ಕ್ಯಾಮರಾ ವರ್ಕ್ ಮಾಡಿದೆ. ಸೊ ನಂಗೆ ಮೊದಲಿಂದ ಈ ಕ್ಯಾಮರಾ ವರ್ಕು, ಮ್ಯೂಸಿಕ್ಕು ಇದೆಲ್ಲ ಮೊದಲಿಂದ ಇಂಟ್ರೆಸ್ಟ್ ಒಂದು ನನಗೆ. ಹಾಗಾಗಿ ನಾನು ಅದನ್ನು ಕಲಿತಾ ಬಂದೆ ಅಷ್ಟೇ. ಈಗ ನಿಮ್ಗೆ ಅಂದರೆ ಅದು ಈಗ ಏನಾಯ್ತು ಅಂದರೆ ಸಬ್ಜೆಕ್ಟ್ ಒಂದು ಕೊಟ್ಬಿಟ್ರೆ ಕಾರ್ತಿಕ್ ಹತ್ರ ಎಲ್ಲ ಒಬ್ಬರು ಇದೆ, ನಾನು ಎಲ್ಲ ಮಾಡಿಬಿಡ್ತೆ. ಎಡಿಟಿಂಗ್ ಮಾಡ್ತಾರೆ, ಶೂಟಿಂಗು ಮಾಡ್ತಾರೆ, ಮ್ಯೂಸಿಕ್ಕು ಮಾಡ್ತಾರೆ, ಆ್ಯಕ್ಟಿಂಗು ಮಾಡ್ತಾರೆ. ಹಾಂ, ಆ್ಯಕ್ಟಿಂಗು ಮಾಡ್ತಾರೆ. ಆಯ್ತಲ್ಲ, ಇನ್ನೇನು ಹೊಸದಾಗಿ ಏನು ಬೇಕು ಅಂತಿಲ್ಲ. ರೀಸೆಂಟ್ಲಿ ನಾನು 4-5 ಭಕ್ತಿಗೀತೆ ಸಾಂಗ್ ರಿಲೀಸ್ ಮಾಡಿದ್ದೇನೆ. ಕುಕ್ಕೆಹಳ್ಳಿ ಕೊರಗಜ್ಜಂದು ಮೊನ್ನೆ, ಅದರ ಹಿಸ್ಟ್ರಿ ಏನಿತ್ತು ಅದರದ್ದೊಂದು ಆಲ್ಬಮ್ ಸಾಂಗು. ನಾನೇ ಕ್ಯಾಮರಾ ವರ್ಕು, ಮ್ಯೂಸಿಕ್ಕು ನಾನು ಮತ್ತು ದಿನೇಶ್ ಕೊಡವರವರು ಒಟ್ಟು ಸೇರಿ ಮಾಡಿದ್ದು. ರೆಕಾರ್ಡಿಂಗ್ಸ್ ಎಲ್ಲ ನಂದೇ ಓನ್ ಸ್ಟುಡಿಯೋ ಇದೆ ಬ್ರಹ್ಮಾವರದಲ್ಲಿ, ನಾದಮ್ಮ ಅಂತ. ಸೊ ಇದರಲ್ಲೇ ಅದರಲ್ಲೇ ರೆಕಾರ್ಡಿಂಗ್ಸ್ ಮಾಡಿ, ಅದಕ್ಕಿಂತ ಮೊನ್ನೆ ಕೊಡವೂರಿದ್ದು ಶಂಕರನಾರಾಯಣ ದೇವರದ್ದು, ಅದರದ್ದು ಭಕ್ತಿಗೀತೆ ಮಾಡಿದ್ದೇನೆ. ಸೊ ರೀಸೆಂಟ್ಲಿ ತುಂಬ ಭಕ್ತಿಗೀತೆ ಕಂಪೋಸಿಂಗ್ ಮಾಡಿದ್ದೆ. ಹೌದು, ಈಗ ಯಾಕಂದರೆ ಮೊದಲು ಭಕ್ತಿಗೀತೆಗಳಿಗೆ ನಾವೇನು ಮಾಡಬೇಕಿತ್ತಂದರೆ ಹಾಡು ಹಾಡಿದರೆ ಸಾಕಾಗೋದಿಲ್ಲ. ಹೌದು, ಯಾಕಂದರೆ ಅದನ್ನು ಆಮೇಲೆ ಸಿ ಡಿ ಪ್ರೊಸೆಸ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಪೌಚಸ್ ಇದೆಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು, ಮಾಡಬೇಕಿತ್ತು. ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗಿರೋದ್ರಿಂದ ನಮಗೆ ಜಸ್ಟ್ ಇದನ್ನು ಯೂಟ್ಯೂಬಲ್ಲಿ ಬಿಟ್ಟರು ಸಾಕಾಗುತ್ತೆ, ಮತ್ತೆ ಎಲ್ಲರ ಮೊಬೈಲ್ಗೆ ಹೋಗುತ್ತೆ. ಮೊದಲಿಂದ ಪ್ರತಿಯೊಬ್ಬನಿಗೆ ಸಿ ಡಿ ಪ್ಲೇಯರ್ ಬೇಕಿತ್ತು, ಸಿ ಡಿ ಕೊಡಬೇಕು, ಇದೆಲ್ಲ ತುಂಬ. ಈಗ ಒಂದು ಲಿಂಕ್ ಜನರೇಟ್ ಮಾಡಿ ಕಳಿಸಿದ್ರೆ ಅಷ್ಟೇ ಅಷ್ಟೇ, ಯಾರಿಗೆ ರೀಚ್ ಆಗ್ತದೆ, ರೀಚ್ ಆಗ್ತದೆ. ಓಕೆ, ಅದ್ರ ಜೊತೆಗೆ ಕಾರ್ತಿಕ್, ನಾನು ಏನು ಕೇಳಬೇಕು ಅಂದರೆ ಈ ಪರ್ಟಿಕ್ಯುಲರಾಗಿ ಮ್ಯೂಸಿಕ್ ಕಂಪೋಷನ್ ಜೊತೆ ನಿಮಗೆ ಈ ಸಬ್ಜೆಕ್ಟ್ ವೈಸ್ ಅಂದರೆ ನೀವೀಗ ಮನು ಹೊಂದಾಡಿ ಅವ್ರದಕ್ಕೆ ಒಂದು ಮೇಯ್ನಾಗಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ, ಯಾಕಂದರೆ ಅವರ ಕಾಮಿಡಿ ಸ್ಕ್ರಿಪ್ಟ್ಗಳು ಇರ್ತವೆ, ಸ್ಕ್ರಿಪ್ಟ್ ಇರ್ತದೆ ಅದರ ಮೇಲೆ. ಹೌದು, ಮತ್ತು ಈ ಕಡೆ ನೋಡಿದರೆ ನೀವು ಕಂಪ್ಲೀಟ್ ಆಗಿ ನೀವು ಸಂಗೀತಕ್ಕೆ ಅಂದರೆ ಭಕ್ತಿಗೀತೆಗಳು ಇದಕ್ಕೆ ಹೋಗ್ತೀವಿ. ಹೌದು, ಈಗ ಇವೆಲ್ಲವೂ ಕೂಡ ಹೇಗೆ ನಿಮಗೆ ಅನುಕೂಲ ಆಗ್ತದೆ ಈಗ? ಅಂದರೆ ನಾನು ಅದೇ, ನಂಗೆ ಮೊದಲಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಅಂದರೆ ಮೇನ್ ಥಿಂಗ್, ನಮಗೆ ಯಾವುದೇ ಒಂದು ಅದ್ರ ಮೇಲೆ ನಾವು 100% ಕೊಡಬೇಕಾದ್ರೆ ನಮಗೆ ಮೇನ್ ಇಂಟ್ರೆಸ್ಟ್ ಬೇಕು, ನಾಲೆಜ್ ಬೇಕು. ಸೊ ನಂಗೆ ಅದರಲ್ಲಿ ಮೊದಲಿಂದ ಅದ್ರ ಬಗ್ಗೆ ನಾಲೆಜ್ ಇದೆ ಅಲ್ವಾ. ಸೊ ಹಾಗಾಗಿ ನಂಗೆ ಅದು ಆ ಕೆಲಸ ಯಾವ್ದು ಕಷ್ಟ ಅನಿಸೋದಿಲ್ಲ. ಓಕೆ, ನಿಮಗೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು, ನೀವು ಇತ್ತೀಚೆಗೆ ಬ್ರಹ್ಮಾವರದಲ್ಲಿ ಒಂದು ಸ್ಟುಡಿಯೋ ಮಾಡಿ ತರಗತಿಯನ್ನು, ಫೈನ್ ಆರ್ಟ್ಸ್ ಸ್ಕೂಲ್, ಏನು ಏನಿದೆ, ಏನು ಸಬ್ಜೆಕ್ಟ್ಗಳಲ್ಲಿ? ಆ್ಯಕ್ಚುಲಿ ನಾದಮ್ ಅಂತ ನಾನು, ಅಂದರೆ ನಾನು ಮೊದಲು ಶಾಸ್ತ್ರದಲ್ಲಿ ಹುಟ್ಟಿದ್ದು. ನಾನು ಆ್ಯಕ್ಚುಲಿ ಪಿಯಾನೋ, ಗಿಟಾರು ಇದೇನಾದರೂ ಕಲಿಬೇಕಾದ್ರೆ ಕುಂದಾಪುರಕ್ಕೆ ಹೋಗಬೇಕಿತ್ತು ಒಂದು, ಇಲ್ಲ ಉಡುಪಿಗೆ ಬರಬೇಕಿತ್ತು ಆಚೆ ಬ್ರಹ್ಮಾವರದವರಿಗೆ. ಈ ಕಡೆ ಕೋಟ, ಸಾಲಿಗ್ರಾಮ, ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಯಾಕೆ ನಾನು ಬ್ರಹ್ಮಾವರದಲ್ಲಿ ಒಂದು ಫೈನ್ ಆರ್ಟ್ ಸ್ಕೂಲ್ ತೆಗಿಬಾರ್ದು? ಎಷ್ಟೋ ಜನ ಮಕ್ಕಳಿಗೆ ಕಲಿಬೇಕಂತ ಆಸೆ ಇರುತ್ತೆ, ಈಗ ಚಿಕ್ಕ ಮಕ್ಕಳಿಗೆ ದೂರ ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಕಲೀಲಿ ಇನ್ಸ್ಟ್ರೂಮೆಂಟ್. ನಮ್ಮಲ್ಲಿ ಗಿಟಾರ್, ಕೀಬೋರ್ಡ್, ಭರತನಾಟ್ಯಂ, ತಬಲಾ, ಕರೋಕೆ ಸಿಂಗಿಂಗ್, ಶಾಸ್ತ್ರೀಯ ಸಂಗೀತ, ರೆಕಾರ್ಡಿಂಗ್ಸು, ರೆಕಾರ್ಡಿಂಗ್ ಹೆಂಗೆ ಮಾಡೋದು, ಅದೆಲ್ಲದೂ ನಾನು ಕಲಿಸಿಕೊಡ್ತಾ ಇದ್ದೆ ಬ್ರಹ್ಮಾವರದಲ್ಲಿ. ಓಕೆ, ಒಳ್ಳೆಯ ವಿಷಯ. ಯಾಕಂದರೆ ತುಂಬ ಜನ ಇವತ್ತು ಹಾಡಲಿಕ್ಕೆ ಆಸಕ್ತಿ ಇದ್ದವರು ಇದ್ದಾರೆ, ತುಂಬ ಜನಕ್ಕೆ ಈಗ ತುಂಬನೇ ಮನೇಲಿ ಕೂತವರು ಯಾರಿದ್ದಾರೆ, ಅವರಿಗಿಂತ ಫೈನ್ ಆರ್ಟ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅವರ ಒಂಟಿತನವನ್ನು ಕಳೆಯೋದಕ್ಕೂ ಮತ್ತು ಒಂದಷ್ಟು ಹೊಸ ಕೆಲಸವನ್ನು ಆ ಮೂಲಕ ಮಾಡ್ಕೊಳ್ಬೋದು. ಮನೇಲಿ ಇದ್ಕೊಂಡು ಸಮಯ ಇದೆ ಅವ್ರ ಹತ್ರ, ಅದ್ರ ಮೇಲೆ ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶಗಳು ಬೇಕು. ಬಟ್ ಅವಕಾಶಗಳಂದ್ರೆ ಅವರ ಇತಿಮಿತಿಯಲ್ಲಿ ಸಿಗಬೇಕು. ಹೌದು, ಈಗ ನಿಮ್ಮ ಕೋಟದಲ್ಲಿದ್ದವನಿಗೆ ಏನಾದರೂ ಒಂದು ಮನೆಯಲ್ಲಿದ್ದಾನೆ, ಟೈಮ್ ಇದೆ, ಅವನು ಅವ್ರು ಸಿಂಗ್ ಮಾಡ್ಬೇಕಂದ್ರೆ ಅವ್ರು ಉಡುಪಿ ಅಥವಾ ಕುಂದಾಪುರಕ್ಕೆ ಹೋದ್ರೆ ತುಂಬ ಕಷ್ಟ ಆಗ್ತದೆ. ಬಟ್ ಆ ಪ್ಲೇಸಲ್ಲಿ ಇದ್ದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 2-3 ದಿನ ಅದಕ್ಕೆ ವಿನಿಯೋಗ ಮಾಡಿಕೊಂಡು ಒಳ್ಳೆಯ ಐಡಿಯಾಗಳನ್ನು ಕೊಡ್ತಾ ಇದ್ದೀವಿ. ಮತ್ತೇನಂದರೆ ಸರ್, ಈಗ ನಾವು ಕಲಿಸೋದಕ್ಕಿಂತ ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ, ನಾವು 10 ವರ್ಷ ಮ್ಯೂಸಿಕ್ ಕಲಿತರೆ ಏನು ಪ್ರಯೋಜನ ಇಲ್ಲ, 10 ವರ್ಷ ಕಲಿತು ಜನರಿಗೆ ಗೊತ್ತಾದ್ರೆ ಮಾತ್ರ ಏನಾದರೂ ಪ್ರಯೋಜನ. ಅಲ್ಲ, ಅದರಲ್ಲಿ ಏನು ಹೊರ ಬರಬೇಕು, ಔಟ್ಪುಟ್ಬೇಕು. ಹೌದು ಹೌದು, ನಾವೇನಂತ ಹೇಳಿದರೆ ಈಗ ಕೀಬೋರ್ಡ್ ಕಲಿಸೋದಾಗಲಿ, ಗಿಟಾರ್ ಕಲಿಸೋದಾಗಲಿ, ಮತ್ತು ಭರತನಾಟ್ಯಂ, ತಬಲಾ ಕಲಿಸೋದಾಗಲಿ, ನಮ್ಮದೇ ಅಲ್ಲಿ ಸೆಟ್ ಆಫ್ ಸ್ಟೇಜ್ ಇದೆ, ನಮ್ಮದೇ ಅಲ್ಲಿ ಲೈವ್ ಸಿಸ್ಟಮ್ ಇದೆ.
ಅವರು ಕಲ್ತಿದ ಮೇಲೆ ಅದನ್ನ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಲ್ಲಿ. ಅದರಿಂದ ನಾವು ಅದನ್ನ ಜನರಿಗೆ ಸ್ಪ್ರೆಡ್ ಮಾಡಿ ಒಂದು ಪ್ರತಿಭೆ ಒಂದು ಗುರುತಿಸಿದಾಗ ಅದರ ಜೊತೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಅಪ್ ಆಗುತ್ತೆ. ಆ ಸ್ಟೇಜ್ ಫಿಯರ್ ಹೋಗ್ತದೆ, ಸ್ಟೇಜ್ ಫಿಯರ್ ಹೋಗ್ತದೆ, ಇವೆಲ್ಲವೂ ಕೂಡ. ಪರ ಜಾನೆ ವಾಲೆ ನೀಂದ ಕರಸ ಬರಸಾನೆ ವಾಲೆ ಇತನಾ ಕರ ದೇ ಕಿ ಮೇರಿ ಆಂಖೇ ಬರ ದೇ ಆಂಖೋ ಮೇ ಬಸತಾ ರಹೇ ಸಪನಾ ಯೇ ಹಸ್ತಾ ರಹೇ ಸುರುಮೈ ಅಖಿಯೋ ಮೇ ನನ್ನ ಮುನ್ನ ಏಕ ಸಪನಾ ದೇ ಜಾ ರೇ ನಿಂದಿ ಆಕೆ ಹುಡುಕೆ ಪಾಕಿ ರೇ ಅಖಿಯೋ ಮೇ ಆ ಜಾ ಸಾತಿ ರೇ ರಾರಿ ರಾರೋ ಓ ರಾರಿ ರೋ ರಾರಿ ರಾರೋ ಓ ರಾರಿ ರೋ ಜೊತೆಗೆ ಇನ್ನೇನು ಕನಸುಗಳನ್ನು ಒಪ್ಕೊಂಡಿದ್ದೀರಿ ಕಾರ್ತಿಕ್? ಕನಸು ಅಂದರೆ ಅದೇ, ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ನೆಕ್ಸ್ಟ್. ಸರಿಯಾಗಿ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಗುಡ್ ಲಕ್. ಥ್ಯಾಂಕ್ ಯು. ಯಾಕೆಂದರೆ ಅದಾಗಿ ಆಗ್ತೀರನ್ನೋ ನಂಬಿಕೆ ನಮಗೂ ಇದೆ. ಜೊತೆಗೆ ಏನಂದರೆ
ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಕಾರ್ತಿಕ್ ಇನ್ನು ಹೊಸ್ತೇನು ಮಾಡಬೇಕು ಅಂತ ಏನಿಲ್ಲ, ಎಲ್ಲ ರೆಡಿ ಇದೆ. ನಮಗೊಂದು ಪ್ಲಾಟ್ಫಾರ್ಮ್ ಒಂದು ಬೇಕಷ್ಟೇ, ಟರ್ನಿಂಗ್ ಪಾಯಿಂಟ್ ಬೇಕಷ್ಟೇ. ಅದ್ರ ಜೊತೆಗೆ ಏನಂದ್ರೆ, ಯಾರು ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ನೋಡಪ್ಪ ಇದು ಫಿಲ್ಮ್ ಇದು ಒಂದು ಇದು ಪ್ಲಾಟ್ಫಾರ್ಮ್ ಹತ್ತು ಬಿಡು ಅಂತ ಹೇಳಿಕೊ ಒಬ್ರು ಸಿಕ್ಕಿದ್ರೆ ಸಾಕಾಗ್ತದೆ, ಮತ್ತೆ ನಿಮ್ಮ ಹೆಜ್ಜೆ ಏನು ಅನ್ನೋದನ್ನ ನೀವು ಅದನ್ನ ಪ್ರೂವ್ ಮಾಡಿಬಿಡ್ತೀರ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಕಾರ್ತಿಕ್ ಅದ್ರ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನಿಮ್ಗೆ ಕನಸಿದೆ. ಅದೇ ರೀತಿಯಾಗಿ ನಿಮಗೆ ಬೇರೆ ಏನಾದರೂ ಬೇರೆ ಕ್ಷೇತ್ರಗಳಲ್ಲಿ ಏನಾದರೂ ಆಸಕ್ತಿ ಇದೆಯಾ, ಅಂದರೆ ಆ್ಯಕ್ಟಿಂಗ್ ಫೀಲ್ಡ್ಗಳಲ್ಲಿ ಏನಾದರೂ ಆಸಕ್ತಿ ಇದೆಯಾ? ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಮೊದಲಿಂದ, ಇವಾಗಲೂ ಮಾಡ್ತೆ, ಕಾಮಿಡೀಸಲ್ಲೆಲ್ಲ ಮಾಡ್ತೆ. ಬಟ್ ನಮಗೆ ಮ್ಯೂಸಿಕ್ಗೆ ತುಂಬ ಹೌದಾ? ಬಟ್ ಓಕೆ, ಫ್ರೆಂಡ್ಸ್ ಮತ್ತು ಮನೆಯವರ ಸಹಕಾರ ಹೇಗಿದೆ? ಹಾಂ, ಮನೆಯವರು ಅಂದರೆ ಮೇನ್ ಸಪೋರ್ಟ್ ಮನೆಯವರಿಂದ ಮೊದಲಿಂದ, ನಮ್ಮ ಅಮ್ಮ ಅಪ್ಪ ಅಕ್ಕ ಬಾವ ಎಲ್ಲರೂ ಮೊದಲಿಂದ, ಅಂಕಲ್ ಇಬ್ಬರು ಎಲ್ಲ ಸಪೋರ್ಟ್ ಮಾಡ್ಕೊಬಂದರು. ಮತ್ತೊಂದು ಏನಂದ್ರೆ ಹೇಳಿದರೆ, ನಂದು ನನ್ನ ಲೈಫಲ್ಲಿ ಸಪೋರ್ಟ್ ಮಾಡಿದ್ದು ಒಂದು ರೂಪೇಶ್ ಶೆಟ್ಟಿ ಬನ್ನಾಡಿ ಅಂತ. ನಾನು ಸ್ಟಾರ್ಟಿಂಗ್ ನನಗೆ ಮೈಕ್ ಆಗಲಿ, ಒಂದು ರೆಕಾರ್ಡಿಂಗ್ ಸಿಸ್ಟಮ್ಸ್ ಆಗಲಿ ಇದೆಲ್ಲ ತೆಕ್ಕೊಟ್ಟಿದ್ದು ರೂಪೇಶ್ ಶೆಟ್ಟಿ ಅವರು, ಬನ್ನಾಡಿ ಅವ್ರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿ, ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಬಹುಶಃ ಯೋಗ ಅಂತ ಹೇಳಬೇಕು, ಯಾಕಂದ್ರೆ ನಮಗೆ ಬೇಕಾದನ್ನು ತೆಗೆದುಕೊಡೋರು ಎಲ್ಲರೂ ಎಲ್ಲಿ ಸಿಗ್ತಾರೆ ನಿಮಗೆ? ನೀನು ಕಲಿ, ನೀನು ಮಾಡು ಅಂತ ತೆಗೆದುಕೊಟ್ಟಿದ್ದೆ ರೂಪೇಶ್ ಶೆಟ್ಟಿ ಅವರು, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೆ. ಮತ್ತೊಂದು, ನನಗೆ ಈ ನಾದಂ ಕ್ಲಾಸ್, ಈ ನಾದಂ ಕ್ಲಾಸಿದ್ದು ನಮ್ಮ ಅಧ್ಯಕ್ಷರು ಎಮ್ ಸಿ ಚಂದ್ರಶೇಖರ್ ಅವರು, ಅವರಿಗೂ ನನಗೆ ಈ ವಿಷಯದಲ್ಲಿ ತುಂಬ ನಂಗೆ ಹೆಲ್ಪ್ ಮಾಡಿದ್ದಾರೆ ಮೊದಲಿಂದ, ಅವರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದು ಹೌದು ಗೋಳಿಗರಡಿದ ಒಂದು ಬ್ಯೂಟಿಫುಲ್ ಅದ್ಭುತವಾದಂತಹ ಒಂದು ಸಾಂಗ್ ಗಳಿತ್ತು, ಅದ್ರಲ್ಲಿ ಒಂದು ನಮ್ಗೆ ಅವಕಾಶ ಕೊಟ್ಟಿದ್ವಿ. ಹೌದು, ಓಕೆ. ಇದ್ರ ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಇರುವಾಗಲೇ ಗೊತ್ತಾಗುತ್ತೆ, ಯಾಕಂದ್ರೆ ಅವಕಾಶಗಳು ತುಂಬ ಸಿಕ್ಕಿದಾಗ ನಮ್ಮ ಪ್ರತಿಭೆಯನ್ನು ನಾವು ಸಾಬೀತುಪಡಿಸೋದಕ್ಕಾಗುತ್ತೆ. ಕರೆಕ್ಟ್. ಎಲ್ಲರೂ ಹೇಳ್ಬೋದು ಪ್ರತಿಭೆ ಇದ್ದದ್ದು ಎಲ್ಲೂ ಹೋಗಲ್ಲ, ಸರಿ, ಬಟ್ ಎಲ್ಲೂ ಹೋಗೋದಿಲ್ಲ, ಬಟ್ ಬೇರೆಯವ್ರು ತಿಳಿಬೇಕಲ್ಲ. ತಿಳಿಬೇಕು, ಅದೇ ಮೈನ್ ಥಿಂಗ್, ಅದೇ ಅದಲ್ಲ ತಿಳಿಬೇಕು ಅನ್ನೋದು. ಕನಸಲಿ ದಿನವು ಸುರಿಸಿದೆ ಮೂಲವು ನಗುತ್ತಲಿ ನೀನು ಈ ಮನಸಲಿ ನಲಿವು ಬದುಕಲಿ ಗೆಲುವು ತರುತ್ತಲಿ ನೀನು ಉಸಿರೆ ನನಗಾಗಿ ನೀನಿರುವ ಹಾಗೆ ಕೊರಳ ದನಿಯಾಗಿ ನನ್ನ ಹಾಡಾಗುವೆ ನನ್ನ ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ ಒಡಲಲಿ ಮಿಡಿತ ಹೃದಯದ ಬಡಿತ ತುಡಿತವೂ ನೀನು ಈ ಎದೆಯಲಿ ಸಿಡಿತ ಒಲವಿನ ಮೊರೆತ ಸ್ಮರಣೆಯು ನೀನು ಒಲವೇ ವರವಾಗಿ ಬಂದಿರುವ ಹಾಗೆ ಜನುಮ ನನದೆಲ್ಲ ನಿನದಾಗಿದೆ ನನ್ನ ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ ಈ ಮೂಲಕ ನಮ್ಮ ಯೂತ್ಗೆ ಏನು ಹೇಳ್ತೀರಾ? ಜನರಿಗೆ ಏನಂತ ಹೇಳಿದರೆ, ಮೇನ್ ಥಿಂಗ್ ಈ ಖಾಲಿ ಎಲ್ಲರೂ ತುಂಬ ಜನ, ನಾನು ಈ ಪೇರೆಂಟ್ಸಿಗೆಲ್ಲ ಹೇಳೋದು, ಖಾಲಿ ಕಲಿಯೋದೊಂದೇ ಅಲ್ಲ, ಈ ಮ್ಯೂಸಿಕ್ಕು, ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಮಕ್ಕಳನ್ನು ತೊಡಗಿಸ್ಕೊಳ್ಳುವಂತೆ ಮಾಡಿ. ಯಾಕಂತ ಹೇಳಿದರೆ, ಮೊಬೈಲಿಂದ ಎಲ್ಲ ಮಕ್ಕಳರೀಗ ಹಾಳಾಗ್ತಾ ಇದ್ದಾರೆ. ಆ ಮೊಬೈಲ್ನ ರಿಪ್ಲೇಸ್ ಮಾಡಿ ಅವರನ್ನು ಗಿಟಾರ್ ಕಲಿಯೋದು, ಕೀಬೋರ್ಡ್ ಕಲಿಯೋದು, ಸಂಗೀತ ಕಲಿಯೋದು ಇದನ್ನು ಮಾಡಿದರೆ ಅವರಿಗೆ
ಅವರು ನಾಲ್ಕು ಅಂಕ ಕಮ್ಮಿ ತೆಗೆಯೋದಕ್ಕಿಂತ ನಾಲ್ಕು ಅಂಕ ಜಾಸ್ತಿ ತೆಗೆದಿದ್ದಾರೆ, ಅದನ್ನು ಹೇಳಲಿಕ್ಕೆ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಜೊತೆಗೆ ನಮ್ಮದು ಹಾರೈಕೆ ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಜೊತೆಗೆ ಕಾರ್ತಿಕ್ ಈಗ ಹೇಗಿದ್ದರು ಇನ್ನು ಮುಂದಕ್ಕೂ ಹಾಗೆ ಇರಿ, ಖುಷಿಯಾಗಿರಿ, ಅದ್ಭುತವಾದಂಥ ಸಾಧನೆ ನಿಮ್ಮದಾಗಲಿ. ಜೊತೆಗೆ ನಮಗೊಂದು ಹೆಮ್ಮೆ ಇರುತ್ತೆ, ನಮ್ಮ ಸ್ಟುಡಿಯೋಗೆ ಬಂದವರು ಇವತ್ತು ಕಾರ್ತಿಕ್ ಇಂಥ ಫಿಲ್ಮಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದು, ಆ ಕನಸುಗಳೆಲ್ಲ ನನಸಾಗಿ ಅದ್ಭುತ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ, ನಿಮ್ಮ ಪ್ರತಿ ಕಾರ್ಯ ಕೂಡ ಸಕ್ಸಸ್ ಆಗಲಿ ಅಂತ ನಮ್ಮ ವೀಕ್ಷಕರವರೆಗೂ ಅಂತ ಸ್ಪಂದನ ವಾಹಿನಿ ಕಡೆಯಿಂದ ನಿಮಗೆ ಅಭಿನಂದನೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಅದ್ಭುತವಾದಂಥ ಕಲಾವಿದರ ಜೊತೆ ಅವರ ಹಾಡುಗಳನ್ನು ಕೇಳ್ತಾ ಅವರ ನೆನಪಿನ ಆಳದ ಹಲವಾರು ವಿಚಾರಗಳನ್ನು ನಮ್ಮ ಹಂಚಿಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್ NH66 ಉಚ್ಚಿಲ ಕಾಪು. ನನ್ನ ಪ್ರೀತಿಯ ಹಾಡು.